ನಮಸ್ಕಾರ ಸ್ನೇಹಿತರೆ, ನಾನು ವಿನಯ್ ಶ್ರೀನಿವಾಸ್, ಆರ್ ವಿ ಆರ್ ಫುಡ್ಸ್ ಆ್ಯಂಡ್ ಬ್ರೆವರೇಜಸ್ ಇಂದ. ಮದುವೆ ಮನೆಗಳಲ್ಲಿ ತಿಳಿ ಸಾರು ಬ್ರಾಹ್ಮಣರ ಸ್ಟೈಲಲ್ಲಿ ತಿಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಪುಡಿ ತಿಳಿ ಸಾರು ಪುಡಿ ಹಾಗೂ ತಿಳಿ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು 2 ಟೀಸ್ಪೂನಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. ಸೇಮ್ ಮೆಂತ್ಯ ಏನು ಪ್ರಪೋರ್ಷನೇಟ್ ತೊಗೊಂಡಿರ್ತೀರ ಅದೇ ಪ್ರಪೋರ್ಷನೇಟು ಸಾಸಿವೆ ಹಾಕ್ತಾ ಇದ್ದೀನಿ. ಸೇಮ್ ಮೆಷರ್ಮೆಂಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಟೀಸ್ಪೂನ್ ಮೆಂತ್ಯ ತೊಗೊಂಡ್ರೆ 4 ಟೀಸ್ಪೂನ್ ಜೀರಿಗೆ ಹಾಕಬೇಕು. 1, 2, 3, 4. ಈಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1:8 ಹಾಕ್ಬೇಕಿದನ್ನು. 1:4:8 ಇದು ಧನಿಯಾ 8. 2, 3, 4, 5, 6, 7, 8 ನೋಡಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ನಿಧಾನ ಸಣ್ಣಾಗಿ ಉರಿಲಿ, ಚೆನ್ನಾಗಿ ಚೆನ್ನಾಗಿ ಸಿಮ್ಮಾಗಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಆವಾಗಲೇ ಘಮ್ಮನತ್ತೆ. 1 ಸ್ಪೂನ್ ಮೆಂತ್ಯ, 4 ಸ್ಪೂನ್ ಜೀರಿಗೆ, 8 ಸ್ಪೂನ್ ಧನಿಯ, ಇದಕ್ಕೆ 16 ಮೆಣಸಿನಕಾಯಿ ಅಂತ. ಎಲ್ಲ 1:2:00 ಹಂಗೆ ಆಗ್ತಾ ಹೋಗುತ್ತೆ. 16 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ಖಾರ ಇಷ್ಟಪಡೋರು ಈ ಥರ ಗುಂಟೂರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ಉಪಯೋಗಿಸ್ತೀನಿ. ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಮೆಣಸಿನ್ಕಾಯಿ ಹಾಕಿ ಸುಮಾರು ಹೊತ್ತು ಬಿಸಿ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಒಂದು 2 ಸಲ ಹಿಂಗೆ ತಿರುಗಿಸಿದ್ರೆ ಸಾಕು. ನೋಡಿ, ಒಳ್ಳೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಸ್ಟೌವು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಆಫ್ ಮಾಡಿದ್ಮೇಲೆ ಹಿಂಗೆ ಹಾಕಿ ಘಮ ಹಂಗೆ ಉಳಿಯುತ್ತೆ. ನೋಡಿ, ಸುಮಾರು ಜನ ಏನು ಮಾಡ್ತಾರೆ, ಇದಕ್ಕೆ ಕಾಯಿ ಹಾಕೋದು, ಹುರಿಯೋದು ಅಥವಾ ಕೊಬ್ಬರಿ ಹಾಕೊಡ್ಕೊಳ್ಳೋದು. ಅದು ಜಾಸ್ತಿ ದಿವಸ ಇಟ್ಕೊಳ್ಳೋದಕ್ಕಾಗಲ್ಲ ಅಥವಾ ಫ್ರಿಡ್ಜಲ್ಲಿ ಇಡೋಕ್ಕಾಗಲ್ಲ. ಈ ಥರ ಡ್ರೈ ರೋಸ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಒಂದು ಅಟ್ಲೀಸ್ಟು ಈ ಸಾರಿನ ಪುಡಿ ಒಂದು 6 ತಿಂಗಳ ಮಟ್ಟಿಗೆ ಆಚೆ ಇಡ್ಬೋದು, ಅಥವಾ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದು ಅಥವಾ ಹಂಗೇನಾರು ಆದರೆ ಒಂದು ವರ್ಷದವರೆಗೂ ಇಟ್ಕೋಬೋದು. ಆ್ಯಕ್ಚುಲಿ ಅಷ್ಟೊಂದು ಹಳೇದು ಮಾಡ್ಕೊಂಡು ಪುಡಿ ಉಪಯೋಗಿಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ತಿಂಗ್ಳಿಗೆ ಒಂದ್ಸಲ ಫ್ರೆಶ್ಶಾಗಿ ಪುಡಿ ಹುರ್ಕೊಂಡು ಫ್ರೆಶ್ಶಾಗಿ ರಸಂ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇದು ನೋಡಿ, ಚೆನ್ನಾಗಿ ಆರಿದೆ. ಆರಿದ್ಮೇಲೆ ಇದೊಂದು ಚೆನ್ನ ಮಿಕ್ಸಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿಲಿ ಮಾಡೋದ್ರಿಂದ ಈ ಥರ ಒಂದು ಸ್ವಲ್ಪ ಡಲ್ ಆದರೆ, ಸಡನ್ನಾಗಿ ಮಿಕ್ಸಿ ಮಾಡ್ತೀವಲ್ಲ, ಸ್ವಲ್ಪ ಕಲರ್ ಡೌನ್ ಆಗುತ್ತೆ. ನೀವು ಮಿಲ್ ಮಾಡಿಸ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟೀಲಿ ಮಾಡಿಟ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. 1 ತಿಂಗ್ಳಿಗೆ ಬೇಕಾಗಿರೋ ಅಷ್ಟು ರಸಂ ಪುಡಿನ ಹುರಿದಿಟ್ಕೊಂಡ್ರೆ, ಹುರಿದ್ಬಿಟ್ಟು ಒಂದೇ ಸಲ ಮಿಲ್ ಮಾಡಿಸ್ಕೊಂಡು ಬಂದರೆ ಒಳ್ಳೆ ಕಲರು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತಿಳಿಸಾರು ಪುಡಿ ಮಾಡ್ಕೊಂಡಾಗಿದೆ. ಇವಾಗ ತಿಳಿಸಾರು ಶುರು ಮಾಡೋಣ. ಇದಕ್ಕೆ ತಿಳಿಸಾರಿಗೆ ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ಒಂದು 4 ಟೀಸ್ಪೂನಷ್ಟು, ಒಂದು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. 4 ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. 2 ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆ ಅರಶಿನ ಹಾಕ್ತಾ ಇದ್ದೀನಿ. ಅರಶಿನ ಒಗ್ಗರಣೆ ಹಾಕಿದ್ರೆ ತುಂಬ ಒಳ್ಳೆ ಘಮ 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 ಅಂತ ಚೆನ್ನಾಗಿರುತ್ತೆ. ಇದೇ ಸಮಯದಲ್ಲಿ ಸಾಸಿವೆ ಎಲ್ಲ ಸಿಡಿತಾ ಇದೆ, ಹಿಂಗೆ ಹಾಕೋಣ ಸ್ವಲ್ಪ ಸಾರಿಗೆ. ಇದೆಲ್ಲ ಹಾಕಿದ್ಮೇಲೆ ನೋಡಿ, ಸುಮ್ಮನೆ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ್ ಅಂತ ಇದೆ ನೋಡಿ. ನೋಡಿ, ಸಾರಿಗೆ ಈ ಒಗ್ಗರಣೆ ಎಲ್ಲ ಹಾಕಿದ ತಕ್ಷಣ 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಆ ಹುಣಸೆಹಣ್ಣು ರಸವನ್ನು ಬಿಟ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಆದ ತಕ್ಷಣ. ನೋಡಿ, ಇದು ಹುಣಸೆ ಹಣ್ಣು ಚೆನ್ನಾಗಿ ಕುದ್ದಿದೆ. ಇವಾಗ ಟೊಮೆಟೊ ನೈಸಾಗಿ ಹಚ್ಕೊಂಡಿರೋ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ರಸಮ್ಗೆ ಇದೊಂದು ಕಪ್ಪಲ್ಲಿ ಒಂದು 1/2 ಕಪ್ ತೊಗರಿಬೇಳೆ ತಗೊಂಡು ಕುಕ್ಕರಲ್ಲಿ 3 ವಿಷಲ್ ಹೊಡೆಸ್ಬಿಟ್ಟು ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ, ಈ ಬೇಳೆ ಕೈಗೆ ಸಿಗಬಾರ್ದು ನೋಡಿ, ಹಿಂಗೆ ಈ ರುಬ್ಬಿದ್ರೆ ಈ ಥರ ಸ್ವಲ್ಪ ಫುಲ್ಲು ಸ್ವಲ್ಪ ನೈಸಾಗಿರ್ಬೇಕು, ಬೇಳೆ ಜಾಸ್ತಿ ಸಿಗಬಾರ್ದು. ಒಂದು 100 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಬೇಳೆ ಹಾಕ್ಕೊಳ್ಳೋ ಟೈಮು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಉಪಯೋಗಿಸ್ಕೋಬೋದು ನೀವು. ಇವಾಗ ನೋಡಿ, ಬೆಲ್ಲ ಹಾಕೋ ಸಮಯ. ಸಾರಿಗೆ ತಿಳಿ ಸಾರಿಗೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಉಪಯೋಗಿಸ್ಬೇಕು. 1 2/2 ಟೀಸ್ಪೂನಷ್ಟು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಪುಡಿಯಾಗಿರೋ ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ರಸಂ ಪುಡಿ ಹಾಕೋಣ. ಇದು ಕಾಯಲ್ಲಿ ರುಬ್ಬು ಹಾಕಬೇಕು ಆ ಥರದ್ದೇನಿಲ್ಲ. ಇದನ್ನು ಡೈರೆಕ್ಟಾಗಿ ರಸಮನ್ನ ಉಪಯೋಗಿಸ್ಕೋಬೋದು, ರಸಮ್ಗೆ ಡೈರೆಕ್ಟಾಗಿ ಹಾಕ್ಬೋದು. ಯಾಕಂದರೆ ಇದಕ್ಕೆ ಕಡಲೆಬೇಳೆ ತೊಗರಿಬೇಳೆ ಏನು ಹಾಕಿರಲ್ಲ, ಇದೇನು ನಿಮ್ಗೆ ಗಂಟಾಗಲ್ಲ ರಸಮ್. ಈಗ ಇನ್ನೇನು ಕುದಿಯೋಕ್ಕೆ ಬಂತು, ಆ ಕುದಿಯೋಕ್ಕೆ ಬರೋ ಟೈಮಲ್ಲಿ ಒಂದು 3 ಸ್ಪೂನು ಟೀಸ್ಪೂನಲ್ಲಿ ರಸಂ ಪುಡಿನ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಿಂಗೆ ಸುತ್ತ ಹಾಕ್ಕೊಳ್ಳಿ ರಸಂ ಪುಡಿ. ರಸಂ ಪುಡಿ
ಹಾಕಿದ್ಮೇಲೆ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ ರಸಮನ್ನ. ಇದು ನಿಧಾನಕ್ಕೆ ಕುದ್ದು ಅದೇ ಹೊಂದ್ಕೋಬೇಕು, ಆ ಬೇಳೆ ಜೊತೆ ಚೆನ್ನಾಗಿ ಹೊಂದಬೇಕು. ಆಮೇಲೆ ಘಾಟುವೆ ಬೇಗ ಹೋಗುತ್ತೆ, ಇಲ್ಲಾಂದರೆ ರಸಂ ಪುಡಿ ಘಾಟ್ ಬೇಗ ಹೋಗಲ್ಲ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ರೆ ನೀವು ಅರ್ಧ ಗಂಟೆ ಕುದಿಸಿದ್ರೂ ರಸಂ ಪುಡಿ ಆ ಘಾಟ್ ಹೋಗಲ್ಲ. ಇದು ಸ್ವಲ್ಪ ಚೆನ್ನಾಗಿ ಹುರಿದಿರೋವಾಗಲೂ ಚೆನ್ನಾಗಿ ಹುರಿದಿದ್ದೀವಿ ನಾವು. ಮತ್ತು ಇದರಲ್ಲಿ ಹಾಕಿ ಈ ಮಿಕ್ಸ್ ಮಾಡ್ದಂಗೆ ಹಾಗೇನೆ ಒಂದು ಎರಡು ಕುದಿ ಕುದಿಸಿ ಚೆನ್ನಾಗಾಗುತ್ತೆ ರಸಂ, ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾವ ಥರ ನಿಧಾನಕ್ಕೆ ಹೊಂದ್ಕೋತಾ ಇದೆ ರಸಂ, ಅದು ಚೆನ್ನಾಗಿ ಹೊಂದ್ಮೇಲೆ ಒಂದ್ಸಲಿ ಸೌಟಲ್ಲಿ ತಿರುಗಿಸ್ಬಿಟ್ರೆ ಆಯಿತು. ಇದು ಚೆನ್ನಾಗಿ ಹೊಂದಿದೆ ಇವಾಗ, ಸುಮ್ಮನೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಮಿಕ್ಸ್ ಆಗಿದೆಯಾ ಅಂತ. ನೋಡಿ ಯಾವುದೇ ಗಂಟು ಇಲ್ಲ, ಏನಿಲ್ಲ ನಿಮಗೆ ರಸಮ್. ರಸಮ್ ಒರಿಜಿನ್ ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಆದರೆ ಇದನ್ನು ಈ ಪರ್ಟಿಕ್ಯುಲರ್ ರಸಮ್ನ, ಈ ರಸಮ್ ಪುಡಿಯೆಲ್ಲ ಈ ಮೇಲ್ಕೋಟೆ ಮೈಸೂರು ಭಾಗದಲ್ಲಿ ಇಂದ ಬಂದಿದ್ದು ಅಂತ ಹೇಳ್ತಾರೆ ನಮ್ಮ ತಂದೆಯವರೆಲ್ಲ. ಮೈಸೂರು ರಸಮ್, ಮೈಸೂರು ರಸಮ್ ಅಂತ ಹೇಳ್ತಾರೆ. ಇದಕ್ಕೆ ಟೊಮೆಟೊ ಉಪಯೋಗಿಸಿ ಮಾಡುವಂಥ ರಸಮು, ಕೆಂಪು ರಸಮ್ ಅದನ್ನು ಮೈಸೂರು ರಸಮ್ ಅಂತ ಹೇಳ್ತಾರೆ. ಯಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಓದಿ ಇದ್ರ ಬಗ್ಗೆ ತಿಳ್ಕೊಳ್ತೀನಿ ಅಷ್ಟೊಳಗೆ. ನಮ್ಮ ಕ್ಯಾಟ್ರಿಂಗಲ್ಲಿ ಜೀರಿಗೆ ಮೆಣಸು ರಸಮ್ ಮಾಡ್ತೀವಿ, ಆಮೇಲೆ ಉದ್ದಿನಬೇಳೆ ಅಕ್ಕಿಯೆಲ್ಲ ಹಾಕಿ ಕೊಬ್ಬರಿ ಹಾಕಿ ಹುರಿದುಬಿಟ್ಟು ಅದನ್ನು ಮೆಣಸು ಸಾರು ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅದು. ಆಮೇಲೆ ನಿಮಗೆ ಟೊಮೆಟೊ ರಸಮ್, ಮೈಸೂರು ರಸಮ್, ಮಡ್ರಾಸ್ ರಸಮ್ ಅಂತ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಜೀರಾ ರಸಮ್ ಅಂತ ಬರೀ ಜೀರಾ ರಸಮ್ ಮಾಡ್ತೀವಿ. ಸುಮಾರು ಒಂದು 7-8 ವೆರೈಟಿ ರಸಮ್ ಅಂತೂ ಮಾಡ್ತೀವಿ ಸರ್. ಆಮೇಲೆ ಡ್ರಮ್ ಸ್ಟಿಕ್ ರಸಮ್ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡ್ರಮ್ ಸ್ಟಿಕ್ ಬೇಯಿಸಿ ಅದರಲ್ಲಿರುವಂಥ ರಸ ಎಲ್ಲ ತೆಗೆದು ಅದರಲ್ಲಿ ರಸಮ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಅದೊಂದು ದಿವಸ ತೋರಿಸ್ತೀನಿ, ಇನ್ಸ್ಟೆಂಟ್ ರಸಮ್ ಅದು ನೋಡಿ. ಇದು ಚೆನ್ನಾಗಿ ಘಾಟೆಲ್ಲ ಹೋಗಿದೆ. ಇದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿನ ರುಬ್ಬಿ ಅದನ್ನು ಫಿಲ್ಟರ್ ಮಾಡಿ ಹಾಲು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಯಾವಾಗಲೂ ಅಷ್ಟೇ, ಎಲ್ಲ ಘಾಟೆಲ್ಲ ಹೋಗಿ ಕುದ್ದೆಲ್ಲ ಆದಮೇಲೆ ಕಾಯಿಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ತಿಳಿ ಸಾರು ನೋಡಿ ಹಾಕ್ತಾ ಇದ್ದೀನಿ. ಒಂದು ಕಪ್ಪು ಕಾಯಿಹಾಲು ಹಾಕಿ ಒಂದ್ಸಲ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿ. ಈಗ ಕಾಯಿಹಾಲು ಹಾಕಾಯಿತು, ಈಗ ಸ್ಟೌ ಆಫ್ ಮಾಡ್ಬೋಣ. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋಣ ಲಾಸ್ಟಿಗೆ ಸಾರಿಗೆ. ಆ ಕೊತ್ತಂಬರಿ ಸೊಪ್ಪು ಘಮ 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 ಅಂತ ಇರಬೇಕು ಸಾರಿಗೆ ಯಾವಾಗಲೂ. ತಿಳಿ ಸಾರು ಯಾವಾಗಲೂ ನಿಮ್ಗೆ ಅನ್ನಕ್ಕೆ ಹಾಕ್ಕೊಂಡ್ರೆ ಹೊಂದ್ಕೋಬೇಕು, ಎರಡೂ ಅನ್ನಕ್ಕೂ ಸಾರಿಗೂ ಆವಾಗಲೇ ರುಚಿಸೋದು ನಿಮಗೆ ಸಾರು. ಇದು ಅನ್ನಕ್ಕೆ ಹಾಕ್ಕೊಂಡು ಒಂದ್ಸಲಿ ಊಟ ಮಾಡಿ ನೋಡಿ, ಅಥವಾ ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಗೆ ಬೇಕಾದ್ರೆ ನೀರು ಹಾಕಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು, ನೀರಿಗೇನು ಎಲ್ಲೂ ಸಮಸ್ಯೆ ಇಲ್ಲ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಮಾಡ್ಕೋಬೋದು. ಮದುವೆ ಮನೆಯ ತಿಳಿ ಸಾರು ಸವಿಯಲು ಸಿದ್ಧ. ಒಂದು 7-8 ಜನಕ್ಕಾಗುವಷ್ಟು ಮಾಡಿದ್ದೀನಿ, ಒಂದು 4-5 ಜನಕ್ಕಂತೂ ಹಾಗೆ ಆಗುತ್ತೆ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತಿಳಿ ಸಾರು ರೆಡಿ. ಸ್ನೇಹಿತರೆ ಕೇಳಿದ್ರಿ, RVR ಸ್ಪೆಷಲ್ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ತಿಳಿ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಹೆಂಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲ ಹಾನೆಸ್ಟಾಗಿ ನಮಗೇನು ಗೊತ್ತಿದೆಯೋ ಯಾವುದು ಮುಚ್ಚುಮರೆ ಇಲ್ಲದೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ಮುಚ್ಚುಮರೆ ಇಲ್ಲದೆ ಇನ್ನೂ ಒಂದು 10-100 ಜನಕ್ಕೆ ಹೇಳ್ಕೊಡಿ. ಯಾವಾಗಲೂ ಅಷ್ಟೇ, ಕರ್ನಾಟಕ ಹಳೆ ರೆಸಿಪಿಗಳು ಏನಿದೆಯೋ ಹಂಚ್ತಾ ಇರಬೇಕು. ಎಷ್ಟೆಷ್ಟು ಜನಕ್ಕೆ ಹಂಚ್ತೀವಿ ಅಷ್ಟು ಜನಕ್ಕೆ ಇನ್ನೂ ಡೈಲಿ ಉಪಯೋಗಕ್ಕೆ ಬರುತ್ತೆ, ಚೆನ್ನಾಗಿರುತ್ತೆ. ಬಿಸಿ ಅನ್ನೋ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ರಸಮ್ ಬಿಸಿ ಬಿಸಿಯಾಗಿ ಚೆನ್ನಾಗಿ ಹೊಂದಬೇಕು ಅನ್ನಕ್ಕೆ, ಆವಾಗ ರಸಮು ನಿಮಗೆ ಚೆನ್ನಾಗಿರುತ್ತೆ. ಇಲ್ಲಿ ಹಾಕಿದ್ರೆ ಈ ಕಡೆ ಮೂಲೆಗೆ ಹರ್ಕೊಂಡೋದ್ರೆ ನಿಮ್ಗೆ ರಸಮ್ ಊಟ ಮಾಡೋಕ್ಕೆ ರುಚಿ ಇರಲ್ಲ. ಚೆನ್ನಾಗಿ ಹೊಂದಬೇಕು ಅನ್ನದ ಜೊತೆಗೆ ನೋಡಿ, ರಸಮ್ಮು ತುಂಬ ಚೆನ್ನಾಗಿದೆ. ಜೊತೆಗೆ ಒಂದು ಹಪ್ಪಳ ಅಥವಾ ಸಂಡಿಗೆ ಏನಾರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಮದುವೆ ಮನೇಲಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ರಸಮ್ಮು, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡಿಬಿಟ್ಟು ಎಲ್ಲ ಸಂಬಂಧಿಕರನ್ನೆಲ್ಲ ಕರೆದು ಊಟ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಡಿ ಹೆಂಗೆ ರಸಮ್ ಮಾಡೋದು ಅಂತ. ಹಾಗೂ ಮತ್ತು ಏನಾರು ಕೇಟ್ರಿಂಗ್ ಏನಾರು ನೆನಪು ಅಂದರೆ RVR ಅಂತ ಡಿಸ್ಕ್ರಿಪ್ಷನಲ್ಲೆಲ್ಲ ನಂದು ನಂಬರು ಮತ್ತು ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ. ಯಾವ್ದಾರು ಕೇಟ್ರಿಂಗ್ ಬಂದರೆ ನನ್ನ ನೆನಪಿಸ್ಕೊಳ್ಳೋದಂತೂ ಮರಿಬೇಡಿ.